ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಮ್ಮಂತ ಸೊಸೆಂದ್ರ ಬಗ್ಗೆ ನನಗೆ ಗೊತ್ತಿಲ್ವಾ? ನಂಗೆ ಗೊತ್ತು, ನೀವಿಬ್ಬರನ್ನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿದಿರ ಅಂತ. ಆದ್ರೆ ನಾನು ಇದಕ್ಕೆಲ್ಲ ಬಗ್ಗೋಳಲ್ಲ. ಸಾರಿ, ಉಫ್ ಮಾಡಿ ಹಾಕ್ತೀನಿ. ಏನು, ಇಬ್ರು ಸೇರ್ಕೊಂಡು ನಂಗೆ ಬಿಪಿ ಬರ್ಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ಸ್ಟ್ರಿಕ್ಟ್ ಆಗಿದ್ರೆ ಜಾಸ್ತಿ ಶುಗರು ಜಾಸ್ತಿ ಸಾಲ್ಟ್ ಹಾಕಿ ಬಿಪಿನೋ ಶುಗರ್ ಬರ್ಸ್ಬಿಡ್ತೀರಾ? ಏನು ಬೈತಾ ಇದ್ದೀನಿ ಅಂತ ಉರಿತಾ ಇದ್ಯಾ? ನಾನು ಬರೀ ಬೈತಾ ಇದ್ದೀನಿ. ಇನ್ ಕೆಲವ್ರು ಇರ್ತಾರೆ ಜೀವ ತಪ್ಪಿಸೋ ಪ್ಲಾನೇ ಮಾಡಿರ್ತಾರೆ. ಬೈತಾ ಇರೋದಕ್ಕೇನು ಬೇಜಾರಿಲ್ಲ, ನೀವ್ ಆರಾಮಾಗಿ ಬೈರಿ ಅಲ್ವಾ ಸರ್? ಹೌದೌದು, ನೀವ್ ಎಷ್ಟು ಬೇಕಾದ್ರೂ ಬೈರಿ, ನಮ್ಗೇನು ಬೇಜಾರಿಲ್ಲ, ನಾವು ಬೈಸ್ಕೋತೀವಿ. ನೋಡಿ, ನಗ್ತಾನೆ ಇದೀನಿ ಅಕ್ಕ, ನಗೆ. ಬೈಯೋದು ಬದುಕಕ್ಕೆ, ಹೊಗಳೋದು ಹಾಳಾಗಕ್ಕೆ ಅಂತ ಒಂದ್ ಮಾತಿದೆ. ನಾನ್ ಬೈಯೋದು ನಿಮ್ ಒಳ್ಳೇದಕ್ಕೆ, ನೆನ್ಪಲ್ಲಿರ್ಲಿ. ಸಾಂಬಾರ್ಗೆ ಉಪ್ಪು ಜಾಸ್ತಿ ಆಗಿದೆ, ಮನೆಯಲ್ಲಿ ವಯಸ್ಸಾದವರಿದ್ದಾರೆ ಅಂತ ಗಮನದಲ್ಲಿ ಇರ್ಬೇಕಿತ್ತು. ಸರು ದುರ್ಗಾ, ನೀವಿಬ್ರು ಇದೇ ಅಡುಗೆನ ಊಟ ಮಾಡಿ, ನಾನ್ ಮನೆಯವ್ರಿಗೆ ಬೇರೆ ಅಡುಗೆ ಮಾಡ್ತೀನಿ. ಅಂಡರ್ಸ್ಟ್ಯಾಂಡ್? ಯೆಸ್, ಯು ಬೆಟರ್ ಅಂಡರ್ಸ್ಟ್ಯಾಂಡ್. ಬರ್ತಾ ಬರ್ತಾ ಈಜೆ ತರ ಪರ್ಫೆಕ್ಟ್ ಆಗ್ತಿದ್ದಾಳೆ, ಆದ್ರೆ ಈಜೆ ಮಾತ್ರ ಒಂಥರ ಎಡವಟ್ಟಾಗ್ಬಾರ್ದಪ್ಪ. ಏನ್ ಮಾಡಿದ್ರು ಹೇಳ್ಕೊಳಕ್ ಆಗ್ತಾ ಇಲ್ಲ. ಅವತ್ತ ಲೆಟರ್ ಬರೆಯೋಣ ಅಂತ ಹೋದೆ, ಲೀಲ ಬಂದಿದ್ದೆ ಮತ್ತೆ ಟ್ರೈ ಮಾಡ್ಲಿಲ್ಲ. ಇವತ್ತು ಯಾಕೆ ಟ್ರೈ ಮಾಡ್ಬಾರ್ದು? ಕರೆಕ್ಟ್, ರೈಟ್, ಸರಿ ಇದೆ. ಮೈ ಡಿಯರ್ ಲೀಲಾ, ಡಿಯರ್ ಸ್ವಲ್ಪ ಜಾಸ್ತಿ ಕ್ಲೋಸ್ ಆಗೋಯ್ತು ಅನ್ಸುತ್ತೆ. ನನ್ ಮನ್ಸಲ್ಲಿ ಪ್ರೀತಿ ಹುಟ್ಟಿಸಿ ನನ್ ಕನ್ಸಲ್ ಬಂದು ನನ್ ತಲೆ ಕೆಡ್ಸಿದಿರ ತಾನೆ ಹೇಳಿ, ಇದು ನ್ಯಾಯ ಅಲ್ವಾ? ಪ್ರೀತಿಯಲ್ಲಿಲ್ಲ, ಪ್ರೀತಿಯ ಲೀಲಾ, ನಾನೇನ ಪ್ರೀತಿನೇ ಹೇಳ್ಕೊಂಡಿಲ್ಲ. ಆಗ್ಲೇ ಈ ತರಲ್ಲ ಬರೆಯೋದು ಸರಿ ಹೋಗಲ್ಲ. ಏನಂತ ಬರೀಲಿ, ಜಸ್ಟ್ ಲೀಲಾ ಅಂತ ಬರೀಲ, ಛೇ ತುಂಬಾ ಸಪ್ಪೆ ಆಗ್ಬಿಡುತ್ತೆ. ಡಿಯರ್ ವೈಫ್ ಲೀಲಾ, ಎಸ್, ಬಟ್ ನಾನು ಸಾರಿ ಕೇಳಾದ್ಮೇಲೆ ಹೆಂಡತಿ ಅಂತ ಕರೆಯೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಈ ಬರೆಯೋದು ಛತ್ತರಿಗೆ ಮತ್ತೇನಂತ ಬರೀಲಿ.
ಆತ್ಮೀಯ ಲೀಲಾ. ಎಸ್, ಇದು ಕರೆಕ್ಟ್ ಆಗಿದೆ. ಆತ್ಮೀಯ ಲೀಲಾ ಅಂತ ಬರೆಯುವಷ್ಟು ಕ್ಲೋಸ್ ಇದೀವ ನಾವು. ಬಟ್ ಮೊನ್ನೆ ಆಗಿರೋ ಇನ್ಸಿಡೆಂಟ್ ಆದ್ಮೇಲೆ ನಾವು ನಿಜವಾಗ್ಲೂ ಕ್ಲೋಸ್ ಇದೀವ. ನಿನ್ನ ಹತ್ರ ಇರೋ ಒಂದೇ ಒಂದು ಸ್ಥಾನ ಇವತ್ತು ಎಲ್ಲರೆದುರಿಗೆ ಅಭಿರಾಮ್ ಜೈಶಂಕರ್ ಹೆಂಡತಿ ಅನ್ನೋ ಸ್ಥಾನ ನಾನು ಕೇಳ್ತಾ ಇದ್ದೀನಿ. ಇಲ್ಲ ಅನ್ಸುತ್ತೆ. ಅಯ್ಯೋ ವಿಶ್ವರೂಪ್, ನಂಗೆ ನಿಮ್ಮ ಮಾತು ಕೇಳಕ್ ಆಗ್ತಿಲ್ಲ. ಪಾಪ ಅವರು ಎಷ್ಟು ಒದ್ದಾಡ್ತಿದಾರ ಗೊತ್ತಾ. ಸರಿ, ನಿಮ್ಗೆ ಸಿನಿಮಾ ಸ್ಟೈಲ್ ಅಲ್ಲಿ ಹೇಳ್ತೀನಿ. ಇವತ್ತು ಇಂಡಸ್ಟ್ರಿಲಿ ದೊಡ್ಡ ದೊಡ್ಡ ನಟರಿಗೆಲ್ಲ ಸಕ್ಸಸ್ ಅನ್ನೋದು ಸಿಕ್ಕಿದ್ದೇ ಕಾದ್ಮೇಲೆ ಇದು ಹಾಗೆ. ಮೇಡಮ್, ಸ್ವಲ್ಪ ವೇಟ್ ಮಾಡಿ. ಮೇಡಮ್, ಮೈ ಡಿಯರ್ ಲೀಲಾ ಅಂತೆ. ಇಲ್ಲಿ ನೋಡಿ ವಿಶ್ವರೂಪ್, ಆತ್ಮೀಯ ಲೀಲಾ ಅಂತೆ. ಪ್ರೀತಿಯ ಲೀಲಾ ಅಂತೆ ಮೇಡಮ್. ವಿಶ್ವರೂಪ್, ಪಾಪ ಬರೆಯೋಕ್ಕೂ ಆಗದೆ ಹೇಳೋಕ್ಕೂ ಆಗದೆ ಒದ್ದಾಡ್ತಿದ್ದಾರೆ. ನನಗೆ ಏನ್ ಮಾಡ್ಬೇಕನ್ಸ್ತಿದೆ ಗೊತ್ತಾ? ನಾನು ಅವ್ರನ್ನ ಗಟ್ಟಿಯಾಗಿ ಒಪ್ಕೊಂಡು ಇನ್ನೊಂದ್ಸತಿ ಪ್ರಪೋಸ್ ಮಾಡ್ಬೇಕು ಅನ್ಸ್ತಾ ಇದೆ. ಮಾಡ್ಲಾ? ಅಯ್ಯೋ ಅಯ್ಯೋ ಅಯ್ಯೋ, ಈ ಪ್ರೇಮಿಗಳ ಮಧ್ಯೆ ಸಿಕ್ಕಾಕೊಂಡು ಮಳೆಗಾಲದಲ್ಲಿ ಒಣಗಕ್ಕಾಕಿರೋ ಬಟ್ಟೆ ತರಾಗ ಹೋಗಿದ್ದೆ ನಾನು. ಬಾಳು ನಮ್ಮನ್ನ ಪ್ರೇಮಿಗಳಂದ್ರೆ ನನಗೆ ಒಳಗೊಳಗೆ ನಾಚಿಕೆ ಆಗುತ್ತೆ. ಮೇಡಮ್, ಎಷ್ಟೋ ಜನ ಲವ್ ಮಾಡಿ ಮದುವೆ ಆಗ್ತಾರೆ, ಆದ್ರೆ ಮದುವೆ ಆದ್ಮೇಲೆ ಲವ್ ಇರಲ್ಲ. ಇನ್ ಕೆಲವರು ಲವ್ ಮಾಡ್ತಾರೆ ಆದ್ರೆ ಮದುವೆನಾಗಲ್ಲ. ಆದ್ರೆ ನಿಮ್ದು ಉಲ್ಟ ಮೇಡಮ್. ಹೆಂಗೋ ಮದುವೆ ಆದ್ರಿ, ಇನ್ ಹೆಂಗೋ ನಿಮ್ಮಿಬ್ಬರ ಮಧ್ಯೆ ರಿಲೇಶನ್ಶಿಪ್ ಬೆಳೀತು. ಇನ್ನು ಒಂದಾಗ್ಬೇಕು ಅನ್ನೋ ಅಷ್ಟರಲ್ಲಿ ಸುನಾಮಿ ಸುಂಟರಗಾಲಿ ಎಲ್ಲ ಹೈಬ್ರಿಡ್ ಆಗಿ ಮಿಕ್ಸಿಂಗ್ ಅಲ್ಲಿ ಎಲ್ಲ ಎಕ್ಕುಟ್ಟು ಹೋಗುತ್ತೆ ಅನ್ನೋ ಅಷ್ಟರಲ್ಲಿ ನಿಮ್ಮಿಬ್ಬರ ಮಧ್ಯೆ ಲವ್ ಡೆವಲಪ್ ಆಯ್ತು. ಇಷ್ಟೆಲ್ಲ ಒಳ್ಳೇದಾಗಿದೆ ಅಂದ್ರೆ ಇನ್ನು ಮುಂದಕ್ಕೂ ಒಳ್ಳೇದಾಗುತ್ತೆ. ಇದೆಲ್ಲ ಆಗ್ಬೇಕು ಅಂದ್ರೆ ನೀವು ವೇಟ್ ಮಾಡ್ಬೇಕು ಮೇಡಮ್, ತಾಳ್ಮೆ ಇರ್ಬೇಕು. ಅಲ್ಲ ವಿಶ್ವರೂಪ್, ನಾನೀಗ ಹೋಗಿ ಹೇಳ್ಬಿಟ್ರೆ ಎಲ್ಲರೂ ವೇಟ್ ಮಾಡ್ತಿರೋ ರಾಮ್ಲೀಲಾ ಲವ್ ಸ್ಟೋರಿ ಆದಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ. ಏನಂತೀರಾ? ಮೇಡಮ್, ಈಗ ಅಡಿಗೆ ಬೇಗ ಮಾಡ್ಬೇಕು ಅಂತ ನಾಳೆ ಬೆಳಿಗ್ಗೆ ತಿಂಡಿನ ಇವತ್ತು ರಾತ್ರಿನೇ ಮಾಡಿದ್ರಾಗತ್ತಾ? ಆಗಲ್ಲ. ಹಂಗೆ ಯಾವ್ದನ್ನ ಯಾವಾಗ ಮಾಡ್ಬೇಕೋ ಅವಾಗ್ಲೇ ಮಾಡ್ಬೇಕು. ವಿಶ್ವರೂಪ್, ನೀವ್ ಏಜೆಗೆ ನನ್ ಪ್ರೀತಿ ಸಿಗೋದನ್ನ ತಡಿತಾ ಇದ್ದೀರಾ. ನನ್ಗೆ ಯಾಕೋ ನಮ್ಮಿಬ್ರು ಲೈಫ್ ಅಲ್ಲಿ ನೀವೇ ವಿಲನ್ ತರ ಕಾಣಿಸ್ತಾ ಇದ್ದೀರಾ. ಮೇಡಮ್, ಯಾವ ವ್ಯಕ್ತಿ ನಿಮ್ಮಿಬ್ಬರನ್ನ ಸೇರಿಸ್ಬೇಕು ಅಂತ ಬಿಸಿಲು ಮಳೆ ಚಳಿ ಗಾಳಿ ಯಾವುದನ್ನು ಲೆಕ್ಕಿಸ್ದೆ ಈ ಮನೆಯಲ್ಲಿ ಗಂಡ ಹೆಂಡತಿ ಸಂಬಂಧ ಶಾಶ್ವತವಾಗಿರ್ಬೇಕು ಅಂತ ರಾವ್ ಕಾಲ ಗುಳಿಗ ಕಾಲ ಯಮಗಂಡ ಕಾಲ ಯಾವುದನ್ನು ಲೆಕ್ಕಕ್ಕಿಡದೆ ಒದ್ದಾಡ್ತಿರುವಂತ ವ್ಯಕ್ತಿಗೆ
ವಿಲನ್ ಪಟ್ಟ ಕೊಟ್ಬಿಟ್ರಲ್ಲ ಮೇಡಮ್, ಇದು ನ್ಯಾಯನ ಧರ್ಮನ? ಅಯ್ಯೋ ದುರ್ವಿದಿಯೇ. ಮತ್ ನೀವ್ ಹೇಳದಕ್ ಬಿಡಿ, ಆಗ ನಿಮ್ಮನ್ನ ಹೀರೋ ಅಂತ ಹೇಳ್ತೀನಿ. ನೀವು ನನ್ನ ವಿಲನ್ ಅನ್ನಿ, ನಾನಿವಾಗ ಅದೇ. ಆದ್ರೆ ಇವಾಗ ಮಾತ್ರ ಹೇಳಕ್ ಬಿಡಲ್ಲ. ದಟ್ಸ್ ಆಲ್ ಮೈ ಲಾರ್ಡ್. ಹೇಳಿ ವೆಂಕಟೇಶ್. ವಾಟ್ ಲೆಟರ? ಯಾವ ಕಾಲದಲ್ಲಿ ಇದೀರ ನೀವು? ಹಾ, ಮೇಲ್ ಕಳಿಸಿ ಸಾಕು ಸರ್. ಇನ್ಕಮ್ ಟ್ಯಾಕ್ಸ್ ಆಫೀಸಿಂದ ಬಂದಿರೋ ಲೆಟರ್. ಓಕೆ ಫೈನ್, ಅಲ್ಲಿಡಿ, ನಾ ಬಂದು ನೋಡ್ತೀನಿ. ನಂತರ ಗೌರ್ಮೆಂಟ್ ಅವರು ಲೆಟರ್ ಬರ್ತಾರೆ. ಲೆಟರಾ? ಮೈ ಗಾಡ್, ನಾನು ಬರ್ತಿರೋ ಲೆಟರ್ ಅಲ್ಲ, ಲೇಟ್ ಬಂತೆ. ಅಕಸ್ಮಾತ್ಲಿಲ್ಲ ನೋಡ್ರೆ. ಅಯ್ಯೋ ಅರ್ಥ ಮಾಡ್ಕೊಳ್ಳಿ ಮೇಡಮ್, ಸಾಬೂನ್ ಕಪಲ್ ಮೀಟಾ ಹೋತಾ ಹೈ. ಅಯ್ಯೋ ವಿಶ್ವರೂಪ್, ಅದು ಸಾಬೂನ್ ಅಲ್ಲ, ಸಬರ್ ಕಪಲ್ ಮೀಟಾ ಹೋತಾ ಹೈ. ಅಂದ್ರೆ ಕಾದು ತಿನ್ನೋ ಫಲ ಸಿಹಿಯಾಗಿರುತ್ತೆ ಅಂತ ಅರ್ಥ. ಓಕೆ, ಸೇಮ್ ಟು ಯು ಮೇಡಮ್, ಅದೇ ಹೇಳಕ್ ಒದ್ದಾಡ್ತಿದ್ದೆ ನಾನು. ಇಲ್ಲ ಇಲ್ಲ, ನಾನು ನಿಮ್ ಮಾತು ಕೇಳಲ್ಲ. ನಾನು ಇವಾಗ್ಲೇ ಹೋಗ್ಬಿಟ್ಟು ಹೆಜ್ಜೆ ಹೇಳ್ತೀನಿ. ಏನು ನೀವೇ ನಂಗೆ ಧಮ್ಕಿ ಹಾಕ್ತಾ ಇದ್ದೀರಾ ಮೇಡಮ್? ದಮ್ ಕಟ್ಕೊಂಡು ನಡೆಯಕ್ಕೆ ಆಗಲ್ಲ, ಇನ್ ಧಮ್ಕಿ ಎಲ್ಲಿಂದ ಹಾಕ್ಲಿ ಮೇಡಮ್? ಬಾಸ್ಗೆ ಬಾಮೇದಾನ ಸ್ಥಾನದಲ್ಲಿ ನಿಂತ್ಕೊಂಡು, ನಿಮ್ಗೆ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು, ಈ ಮನೆಗೆ ಹಿತೈಷಿಯ ಸ್ಥಾನದಲ್ಲಿ ನಿಂತ್ಕೊಂಡು ಮನೆಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಿದ್ದೀನಿ ಮೇಡಮ್ ಅಷ್ಟೇ. ಪ್ಲೀಸ್ ಹಠ ಮಾಡಬೇಡಿ. ನಾನು ಮಾಡ್ತೀನಿ. ಏನಿವಾಗ? ನಾನು ನಿಮ್ಗೋಸ್ಕರ ಬಟ್ಟೆ ಹರ್ಕೊಂಡಿರೋದನ್ನ ಇನ್ ಯಾರಿಗಾದ್ರೂ ಮಾಡಿದ್ರೆ ಅವ್ರು ಹುಟ್ಟೋ ಮಗುಗೆ ವಿಶ್ವರೂಪ್ ಅಂತ ನನ್ನ ಹೆಸರು ಇಟ್ಟಿರ್ತಿದ್ರು. ಅಕಸ್ಮಾತ್ ಗಂಡ್ಮಗು ಹುಟ್ಟಿದ್ರೆ? ಗಂಡುಟ್ಟಿದ್ರೆ ಅಂದ್ರೆ ನಾನು ಯಾರು ಇರಬಾರ್ದು ಅನ್ಕೊಂಡು ಅವರೇ ಇದ್ದಾರೆ. ಆಶ್ಚರ್ಯ, ಬಾಸ್ ಕಿರುತೆರೆ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಆಶ್ಚರ್ಯಚಕಿತರಾಗಿ ನೋಡ್ತಿದ್ದಾರೆ. ನನಗೂ ಅದೇ ಗೊತ್ತಾಗ್ತಿಲ್ಲ ವಿಶ್ವರೂಪ್. ಓಹೋ, ಗೊತ್ತಾಯ್ತು. ಬಾಸ್ ನಿಮ್ಮ ವಸ್ತ್ರ ವಿನ್ಯಾಸಕ್ಕೆ ಮನಸೋತು ಬಿಟ್ಟ ಕೊಂಡನ್ನು ಬಿಟ್ಟಂತೆಯೇ ನೋಡುತ್ತಿದ್ದಾರೆ. ಏನು ಯಜಮಾನ್ರು, ಯಾವತ್ತೂ ನಾನು ನೋಡೇ ಇಲ್ಲ ಅನ್ನೋ ಹಾಗೆ ನೋಡ್ತಾ ಇದ್ದೀರಾ? ಆಕ್ಚುಲಿ ನಾನು ನಿನ್ನನ್ನು ನೋಡ್ತಾ ಇರಲಿಲ್ಲ, ನಾನು ವಿಶ್ವರೂಪ್ ನಾನು ನೋಡ್ತಾ ಇದ್ದೆ. ಏನಾಯ್ತು ಸರ್? ಎಲ್ಲ ಹುಡುಗಿರು ನಿನ್ ಮುಖ ಕನ್ನಡಿಲ್ ನೋಡ್ಕೋ, ಕನ್ನಡಿಲ್ ನೋಡ್ಕೋ, ಕನ್ನಡಿಲ್ ನೋಡ್ಕೋ ಅಂತ ಹೇಳಿ 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 ನನ್ನ ಮನೆಯಲ್ಲಿದ್ದ ಕನ್ನಡಿ ಜೊತೆ ಬೈಕಲ್ಲಿರೋ ಸೈಡ್ ಮಿರರ್ ಎಲ್ಲ ಕಿತ್ತು ಬಿಸಾಕಿದ್ದೇವೆ. ಅಂತದ್ರಲ್ಲಿ ಪಕ್ಕದಲ್ಲಿ ಹೆಂಡ್ತಿದ್ರು, ನೀವು ನನ್ನನ್ನು ನೋಡ್ತಿದ್ದೀನಿ ಅಂದ್ರಲ್ಲ ಸರ್, ನನ್ನ ಬಾಡಿ ಒಳಗಡೆ ಐಸ್ ಕ್ಯೂಬ್ ಹಾಕದಷ್ಟು ಕೂಲ್ ಆಯ್ತು ಸರ್. ಥ್ಯಾಂಕ್ಸ್ ಫಾರ್ ಅಪ್ರಿಷಿಯೇಟಿಂಗ್ ಮೀ ಸರ್. ಆದ್ರೆ ನೀವು ಸುಳ್ಳು ಹೇಳ್ತೀರಂತ ನಂಗೆ ಗೊತ್ತು, ನೀವು ನನ್ನನ್ನು ನೋಡ್ಲೇ ಇಲ್ಲ. ಕೇಳಿಸ್ಕೊಂಡ್ರಿ, ನಮ್ಮ ವಿಶ್ವರೂಪು ಸುಳ್ಳು ಹೇಳೋ ಮನುಷ್ಯನೇ ಅಲ್ಲ. ಈಗ ಹೇಳಿ, ನೀವ್ ಯಾರನ್ನ ನೋಡ್ತಾ ಇದ್ರಿ? ನನ್ನನ್ನ ನೋಡ್ತಾ ಇದ್ರಿ ತಾನೆ. ನೋಡಿದ್ರೆ ತಪ್ಪೇನೋ? ಯಾಕೆ ನೋಡ್ಬಾರ್ದ? ಅರೆ ತಾಜ್ ಮಹಲ್ ಚೆನ್ನಾಗಿರುತ್ತೆ ನೋಡ್ತೀವಿ, ಜೋಗ್ ಫಾಲ್ ಚೆನ್ನಾಗಿರುತ್ತೆ ನೋಡ್ತೀವಿ, ವಿಧಾನಸೌಧ ಚೆನ್ನಾಗಿರುತ್ತೆ ನೋಡ್ತೀವಿ, ಚೆನ್ನಾಗಿರೋದನ್ನ ನೋಡ್ಬೋದು, ತಪ್ಪೇನಿಲ್ವಲ್ಲ. ಹಲೋ ಶರಬ್. ಕರೆಕ್ಟ್ ಸರ್, ಯು ಆರ್ ರೈಟ್, 100% ರೈಟ್ ಸರ್.
ಮೇಡಮ್, ಬಾಸ್ ಕವಿ ಆಗ್ತಿದ್ದಾರೆ, ಇವ್ರನ್ನ ಹಿಂಗೆ ಬಿಟ್ರೆ ಜಯಂತ್ ಕೈಕಿಣಿ ಅವ್ರಿಗೆ ಕಾಂಪಿಟೇಷನ್ ಕೊಡ್ತಾರೆ ಮೇಡಮ್. ಓ, ಅಂದ್ರೆ ಇಂಡೈರೆಕ್ಟ್ ಆಗಿ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಹೇಳ್ತಿದ್ದೀರಾ? ಬಾಲ್ ಇಲ್ಲದೆ ಕೈ ಬೀಸಿ ಬಾಲಿಂಗ್ ಮಾಡಿದ್ದು ಇವರೇ, ಇವ್ರು ಕೈ ಎತ್ತಿ ಔಟ್ ಅಂತ ಡಿಸಿಷನ್ ಕೊಡ್ತಿರೋದು ಇವರೇ, ಏನ್ ನಡೀತಿದೆ ಮೇಡಮ್? ವಾಟ್ ಇಸ್ ದಿಸ್? ಹೇಳ್ರಿ, ನಾನ್ ಚೆನ್ನಾಗಿದ್ದೀನಾ? ಏನ್ ಯಾಯ, ನಾವ್ ಕನ್ನಡ ಮೀಡಿಯಮ್, ನೀವ್ ಯಾಯ ಅಂದ್ರೆ ನಂಗೆ ಅರ್ಥಾಗಲ್ಲ. ಅಂದ್ರೆ ಗುಡ್ ಅಂತ ಗೊತ್ತಾಗ್ಲಿಲ್ಲ. ಏನ್ ಏನ್ ಗೊತ್ತಾಗಿಲ್ಲ ಅಂದ್ರೆ ಅದ, ಐ ಮೀನ್ ನೀನ್ ನೋಡಕ್ ಚೆನ್ನಾಗಿದ್ಯಾ, ಲಕ್ಷಣವಾಗಿದ್ಯಾ, ಅಂದ್ರೆ ನಿನ್ನ ಏಜಿಗೆ ಈ ಔಟ್ಫಿಟ್ ಸೂಟ್ ಆಗ್ಲಿಲ್ಲ ಅಂದ್ರು ನಾನು ಚೆನ್ನಾಗಿ ಕ್ಯಾರಿ ಮಾಡೋದನ್ನ ಕಲ್ತಿದ್ಯಾ, ಅಷ್ಟು ಮೆಚುರಿಟಿ ಇದೆ ಹೇಳದ್ನಲ್ಲ, ಇನ್ನೇನು ಹೇಳಬೇಕು? ಹಾ, ಬಲೂನ್ ಉಪ್ಸಿ ಉಪ್ಸಿ ಬ್ಲಾಸ್ಟ್ ಮಾಡೋ ಕಲೆ ಮೇಡಮ್ಗೆ ಒಲಿದು ಬಂದಂಗಿದೆ. ನೀನೇನು ಸುಮ್ಮನೆ ನೋಡ್ತಾ ನಿಂತಿದ್ಯಾ? ಸರ್, ಈಗಿನ ಹವಾಮಾನ ನೋಡ್ತಾ ಇದ್ರೆ ಸುಮ್ಮನೆ ನಿಲ್ಲೋದೆ ವಾಸಿ ಅನ್ನಿಸ್ತು ಸರ್, ಅದಕ್ಕೆ ನಿಂತೆ. ಇಡಿಯಟ್. ಬೈ ದಿ ವೇ, ನೀವಿಬ್ರು ಇಲ್ಲೇನು ಮಾಡ್ತಾ ಇದ್ದೀರಾ ಸರ್? ಆ್ಯಕ್ಚುಲಿ ಅದು ಮೇಡಮ್. ಓಕೆ, ಲೀವ್ ಲೀವ್ ಸರ್, ಲೀವ್. ವಾಸಿ ಏನೋ ಹುಡುಕ್ತಿದ್ದೀರಾ? ಶಳ, ನನಗೆ ಅದೆಲ್ಲ ಗೊತ್ತಾಗಲ್ಲ, ಹೊಡು. ಅಲ್ಲ ರೀ, ನೀವ್ ಏನ್ ಹುಡುಕ್ತಾ ಇದ್ರಿ ಅಂತ ನಮ್ಗೂ ಹೇಳಿ. ನಾವು ಹುಡುಕ್ತೀವಿ, ಆಗ ಬೇಗ ಸಿಗುತ್ತೆ ಅಲ್ವಾ? ಐಲ್ ಮ್ಯಾನೇಜ್, ಯು ಲೀವ್, ಹೊರಡಿ. ಬಾಸ್ ಸಿಕ್ತು. ನೋ ನೋ, ಓಪನ್ ಮಾಡ್ಬೇಡ ಅದನ್ನ, ಓಪನ್ ಮಾಡ್ಬೇಡ. ಬಾಸ್ ಇದ? ಹಾ, ಇದೆ ಇದೆ, ಬೇಕಾದ್ರೆ. ಥ್ಯಾಂಕ್ ಯು, ಹೊರಡಿ. ನಾನು ಹೋಗ್ಬೇಕಾರಿ? ಫಸ್ಟ್ ನೀನೇ ಹೊರಡ್ಬೇಕು, ನೀನ್ ಇಲ್ಲಿದ್ರೆ ನನಗೆ ತೊಂದರೆ ಆಗುತ್ತೆ, ಹೊರಡು. ಕೆಳಗಡೆ ಬಿದ್ದಿತ್ತು, ನೀವು ಹುಡುಕ್ತಿರೋದು ಇದೇನಾ ನೋಡಿ. ಪಿಂಕಿ ಪ್ರಾಮಿಸ್, ಇದ್ರೊಳಗೆ ಏನಿದೆ ಅಂತ ನಾವು ಓದಿಲ್ಲ, ಆದ್ರೆ ಇವಾಗ ಓದ್ತೀವಿ. ನೋ ನೋ ನೋ, ಒಂದ್ ನಿಮಿಷ. ಇಷ್ಟೆಲ್ಲ ಆದ್ಮೇಲೆ ಬರೆದು ಕೊಡ್ತೀನಿ, ಇನ್ನು ಎರಡು ದಿನದಲ್ಲಿ ನಿಮ್ಗೆ ಪ್ರಪೋಸ್ ಮಾಡ್ತಾರೆ. ದುರ್ಗಾ, ಏನ್ ಮಾಡ್ತಿದ್ದೀರಾ? ಎಲ್ಲರಿಗೂ ಊಟ ಬಡಿಸಿ. ಊಟ ಬಡಿಸೋದ? ಏನು ಹೇಳ್ತಿದ್ದೀರ? ಅಡುಗೆ ಮಾಡಬೇಡ ಅಂತ ನೀವೇ ತಾನೇ ಹೇಳಿದ್ದು. ಏನು, ಅಡುಗೆ ಮಾಡಿಲ್ವಾ? ಎಲ್ಲರೂ ಡೈನಿಂಗ್ ಟೇಬಲ್ ಮುಂದೆ ಕೂತಿದ್ದಾರೆ, ಈಗ ಅಡುಗೆ ಮಾಡಿಲ್ಲ ಅಂದ್ರೆ ಹೇಗೆ? ಎಲ್ಲರೂ ಹಸ್ಕೊಂಡಿರ್ಬೇಕಾ? ಇದನ್ನ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ನಮ್ಮನೆ ಅಂತ ಬರೀ ಹೇಳೋದಲ್ಲ,
ನಮ್ಮನೆ ಹಾಗೆ ನಡ್ಕೊಳ್ಳಬೇಕು. ಏನಮ್ಮ ದುರ್ಗಾ, ಮೊದ್ಲೇ ಹೇಳ್ಬಾರ್ದಿತ್ತ? ನೀನ್ ಅಡ್ಗೆ ಮಾಡ್ತೀಯ ಅಂತ ಅನ್ಕೊಂಡು ಲೀಲಾ ಅಡ್ಗೆ ಅವ್ರನ್ನೆಲ್ಲ ಮನೆ ಕಳಿಸ್ಬಿಟ್ಲಂತೆ. ಈಗ ನೋಡು, ಊಟ ಕೂತಾಗ ಹೀಗೆ ಕಾಯೋ ತರ ಆದ್ರೆ ಯಾರಿಗೆ ಆಗ್ಲಿ ಬೇಜಾರಾಗಲ್ವ ಹೇಳು. ನೀವೇ ಬೇಡ ಅಂತ ಹೇಳಿ ಈಗ ಅಡ್ಗೆ ಮಾಡಿದಿರೋ ಅಂತ ಕೇಳ್ತಿದ್ರಲ್ಲ, ಏನ್ ರಿವೆಂಜ? ಸ್ವಲ್ಪ ರಿವೈಂಡ್ ಮಾಡಿ ನೋಡು ಫ್ರೆಂಡ್, ತಾವೇನ್ ಮಾಡಿದ್ರು ಅದನ್ನೇ ನಾನು ಮಾಡ್ತಿರೋದು. ನಾನು ಎಷ್ಟು ಹೇಳಿದ್ರು ನೀವು ನನ್ನ ಮಾತೇ ಕೇಳಲ್ಲ. ಮೊದ್ಲೇ ಏಜೆ ಅಪ್ಸೆಟ್ ಆಗಿದ್ದಾರೆ, ಅಂಥದ್ರಲ್ಲಿ ನೀವು ಅಡುಗೆ ಮಾಡಿ ಬಡಿಸೋದು ಅಂದರೆ ಅವ್ರಿಗೆ ನೋವಾಗಲ್ವಾ?